ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡ್ತೀನಿ ಎನ್ನುವಂತ ಹೇಳಿಕೆಯನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದ್ಲಾಜೆ ಅವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಬಿಜೆಪಿಯ ಯಾವುದೇ ಪಾತ್ರ ಕೂಡ ಇಲ್ಲ. ಉಡುಪಿಯಲ್ಲಿ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿರುವಂತ ಹೇಳಿಕೆ ಇದು. ಕೈ ಶಾಸಕರು ಅವರ ಪಕ್ಷದಲ್ಲಿರುವ ತನಕ ನಮ್ಮ ಪಾತ್ರ ಏನೂ ಇಲ್ಲ. ಕೈ ಶಾಸಕರಲ್ಲ ಅವ್ರವ್ರ ಪಕ್ಷದಲ್ಲಿ ಅವ್ರು ಇರ್ತಾರಲ್ಲ ಅದ ತಕ್ಕ ನಮ್ಮ ಪಾತ್ರ ಏನಿಲ್ಲ. ಅವ್ರು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಬಿಜೆಪಿ ಅವರನ್ನ ಮಾತನಾಡಿಸುತ್ತೆ ಹೊರತು ಈಗ ನಾವೇನು ಅವ್ರ ಹತ್ರ ಮಾತಾಡೋದಕ್ಕೆ ಹೋಗೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೆ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಅವರ ಬೆಂಬಲಿಗರು ಅವರೆಲ್ಲ ಸದ್ಯ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ. ಕಾಂಗ್ರೆಸ್ ಶಾಸಕರ ಬಗ್ಗೆ ಬಿಜೆಪಿ ಚಕಾರ ಎತ್ತಿಲ್ಲ ಅಂತ ಉಡುಪಿಯಲ್ಲಿ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಿಲುವು ಬಹಳ ಸ್ಪಷ್ಟ ಇದೆ. ಎಲ್ಲಿ ತನಕ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಅಲ್ಲಿ ಇರ್ತಾರೋ ಅಲ್ಲಿ ತನಕ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ರೋಲ್ ಇರೋದಿಲ್ಲ. ಯಾವಾಗಾದರೂ ಯಾವುದೇ ವ್ಯಕ್ತಿ ಅವರ ಪಾರ್ಟಿಗೆ ಯಾವುದೇ ಪಾರ್ಟಿಗೆ ರಾಜೀನಾಮೆ ಕೊಟ್ಟು ಅವರು ಒಬ್ಬ ಇಂಡಿಪೆಂಡೆಂಟ್ ಸದಸ್ಯ ಆಗಿರ್ತಾನೋ ಆಗ ಭಾರತೀಯ ಜನತಾ ಪಾರ್ಟಿ ಅವರನ್ನು ಮಾತಾಡಿಸುತ್ತೆ. ಇವತ್ತು ರಮೇಶ್ ಜಾರಕಿಹೊಳಿ ಇರ್ಬೋದು ಅಥವಾ ಅವರು ಯಾವುದೇ ಬೆಂಬಲಿಗರಿರ್ಬೋದು ಅವರು ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಇರುವಂಥ ಎಮ್ ಎಲ್ ಎಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಮಾತನಾಡುವುದಿಲ್ಲ. ಇದು ನಮ್ಮದು ಬಹಳ ಸ್ಪಷ್ಟವಾದಂಥ ನಿಲುವು. ಅವರು ಆ ಪಾರ್ಟಿಯಲ್ಲಿ ಇಲ್ಲ ಅಂದರೆ ಭಾರತೀಯ ಜನತಾ ಪಾರ್ಟಿ ಅವರನ್ನು ಮಾತಾಡಿಸುತ್ತೆ.